ಇದು ಯಾರೋ ಹೇಳಿಕೊಟ್ಟು ಮಾಡಿಸ್ತಾ ಇರೋದಲ್ಲ ಜನರ ಮನಸ್ಸಿನಲ್ಲಿರುವಂಥ ಭಾವನೆಗಳು ಸ್ಫೋಟಗೊಂಡಾಗ ಈ ರೀತಿಯಾದಂಥ ಪ್ರತಿಭಟನೆಗಳಾಗತ್ತೆ ಮತ್ತು ಸಿದ್ದರಾಮಯ್ಯ ಇವತ್ತು ಸಾವರ್ಕರ್ ಬಗ್ಗೆ ಇಷ್ಟು ಅವೇಳನಕಾರಿಯಾಗಿ ಮಾತಾಡ್ತಾರೆ ಅಂತಾದರೆ ಇದನ್ನು ಸಹಿಸ್ಕೊಳ್ಲಿಕ್ಕೆ ಇವತ್ತಿನ ಯುವ ಸಮುದಾಯ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸಿದ್ದರಾಮಯ್ಯವರಿಗೆ ಹಣೆ ಮೇಲೆ ಕುಂಕುಮ ಇಟ್ಟು ಆಗೋದಿಲ್ಲ ಸಾವರ್ಕರನ್ನ ಎಲ್ಲೋ ಫೋಟೋ ಹಾಕಿದ್ರೆ ಮುಸ್ಲಿಮ್ ಇರೋದಲ್ಲಿ ಯಾಕೆ ಹಾಕಿದ್ರಿ ಈ ರೀತಿ ಪ್ರತ್ಯೇಕತೆಯ ಭಾವನೆಗಳನ್ನೇ ತನ್ನ ನಡವಳಿಕೆಗಳಲ್ಲಿ ಹೇಳಿಕೆಗಳಲ್ಲಿ ಆಡಳಿತದಲ್ಲಿ ಕೊಡ್ತಾ ಕೊಡ್ತಾನೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತರ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ ಇದನ್ನು ಕರ್ನಾಟಕದ ಜನ ಸಹಿಸೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪ್ರತಿಭಟನೆಗಳಾಗಿದೆ ಹೇಳಿಕೆ ಕೊಡಬೇಕಾದ್ರೆ ಪ್ರತಿಭಟನೆಯನ್ನು ಸಹಿಸಿಕೊಳ್ಳೋ ಶಕ್ತಿಯೂ ಅವರಿಗೆ ಸುಮ್ಮ ಸುಮ್ಮನೆ ಏನು ಬೇಕಾದ್ರೆ ಹೇಳಿಕೆ ಕೊಟ್ಟು ಜೀರ್ಣ ಮಾಡ್ಕೊಳ್ತೀನಿ ಅನ್ನುವಂಥ ಕಾಲ ಹೊರಟೋಗಿದೆ ಮತ್ತು ಸಾವರ್ಕರ್ ಅವರಿಗೆ ವೀರ ಸಾವರ್ಕರ್ ಅಂತ ಕರೆದಿದೆ ಅವರ ಹೋರಾಟದ ಕಾರಣಕ್ಕೆ ಆ ರೀತಿ ವೀರ ಸಾವರ್ಕರ್ ಅಂತ ಅವ್ರಿಗೆ ಕರೆದಿದ್ದರು ಅವರ ಬಗ್ಗೆ ಇಷ್ಟು ಅಗುರವಾಗಿ ಮಾತಾಡ್ತಾರೆ ಅಂತಾದರೆ ಆದರೆ ಅವ್ರ ಇತಿಹಾಸದ ಬಗ್ಗೆ ಅರ್ಧಂಬರ್ಧ ಗೊತ್ತಿದೆ ಅಂತ ಅರ್ಥ ಪೂರ್ತಿ ಗೊತ್ತಿದ್ದರೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅರ್ಧಂಬರ್ಧ ಗೊತ್ತಿರೋರಿಗೆ ಮತ್ತು ಅಂತಸ್ತ್ವ ಯಾರಿಗಿಲ್ವೋ ಅವ್ರು ಯಾರೂ ಕೂಡ ಈ ರೀತಿ ಸ್ವಾತಂತ್ರ್ಯ ಹೋರಾಟಗಾರನ ಅವಹೇಳನವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ವಿನಂತಿ ಮಾಡ್ತಾನೆ ಮತ್ತು ಆಗ್ರಹಿಸ್ತೇನೆ ದಯಮಾಡಿ ಅಂಡಮಾನಿನ ಸೆಲ್ಯುಲರ್ ಜೈಲನ್ನು ನೋಡ್ಕೊಂಡು ಬನ್ನಿ ನೀವು ಯಾವುದೇ ಸಮಾಜವಾದಿ ಅಂತ ಅಂದ್ಕೊಂಡು ಲಕ್ಷಾಂತರ ಜನರನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಮೋಜು ಮಾಡಿದಂಥವ್ರು ಸಾವರ್ಕರ್ ಅವರ ಜೈಲನ್ನು ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ ಯಾವ ರೀತಿ ಅಂತ ಹೋರಾಟ ಅವತ್ತಾಗಿತ್ತು ಬ್ರಿಟಿಷರ ಕ್ರೂರತೆಗೆ ಯಾವ ರೀತಿ ಅವರು ಶಿಕ್ಷೆಯನ್ನು ಅನುಭವಿಸಿದ್ರು ಯಾರೋ ಹೇಳಿಕೊಟ್ಟು ಮಾಡಿಸ್ತಾ ಇರೋದಲ್ಲ ಜನರ ಮನಸ್ಸಿನಲ್ಲಿರುವಂಥ ಭಾವನೆಗಳು ಸ್ಫೋಟಗೊಂಡಾಗ ಈ ರೀತಿಯಾದಂಥ ಪ್ರತಿಭಟನೆಗಳಾಗತ್ತೆ ಮತ್ತು ಸಿದ್ದರಾಮಯ್ಯ ಇವತ್ತು ಸಾವರ್ಕರ್ ಬಗ್ಗೆ ಇಷ್ಟು ಅವೇಳನಕಾರಿಯಾಗಿ ಮಾತಾಡ್ತಾರೆ ಅಂತಂದರೆ ಇದನ್ನು ಸಹಿಸಿಕೊಡಲಿಕ್ಕೆ ಇವತ್ತಿನ ಯುವ ಸಮುದಾಯ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸಿದ್ದರಾಮಯ್ಯವರಿಗೆ ಹಣೆ ಮೇಲೆ ಕುಂಕುಮ ಇಟ್ಟು ಆಗೋದಿಲ್ಲ ಸಾವರ್ಕರನ್ನ ಎಲ್ಲೋ ಫೋಟೋ ಹಾಕಿದ್ರೆ ಮುಸ್ಲಿಮೀರಲ್ಲಿ ಯಾಕೆ ಹಾಕಿದಿರಿ ಈ ರೀತಿ ಪ್ರತ್ಯೇಕತೆಯ ಭಾವನೆಗಳನ್ನೇ ತನ್ನ ನಡವಳಿಕೆಗಳಲ್ಲಿ ಹೇಳಿಕೆಗಳಲ್ಲಿ ಆಡಳಿತದಲ್ಲಿ ಕೊಡ್ತಾ ಕೊಡ್ತಾನೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂತರ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ ಇದನ್ನು ಕರ್ನಾಟಕದ ಜನ ಸಹಿಸೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪ್ರತಿಭಟನೆಗಳಾಗಿದೆ ಹೇಳಿಕೆ ಕೊಡಬೇಕಾದ್ರೆ ಪ್ರತಿಭಟನೆಯನ್ನು ಸಹಿಸಿಕೊಳ್ಳೋ ಶಕ್ತಿಯೂ ಅವರಿಗೆ ಸುಮ್ಮ ಸುಮ್ಮನೆ ಏನು ಬೇಕಾದ್ರೆ ಹೇಳಿಕೆ ಕೊಟ್ಟು ಜೀರ್ಣ ಮಾಡ್ಕೊಳ್ತೀನಿ ಅನ್ನುವಂಥ ಕಾಲ ಹೊರಟೋಗಿದೆ ಮತ್ತು ಸಾವರ್ಕರ್ ಅವರಿಗೆ ವೀರ ಸಾವರ್ಕರ್ ಅಂತ ಕರೆದಿದೆ ಅವರ ಹೋರಾಟದ ಕಾರಣಕ್ಕೆ ಆ ರೀತಿ ವೀರ ಸಾವರ್ಕರ್ ಅಂತ ಅವ್ರಿಗೆ ಕರೆದಿದ್ದರು ಅವರ ಬಗ್ಗೆ ಇಷ್ಟು ಅಗುರವಾಗಿ ಮಾತಾಡ್ತಾರೆ ಅಂತಾದರೆ ಅವ್ರ ಇತಿಹಾಸದ ಬಗ್ಗೆ ಅರ್ಧಂಬರ್ಧ ಗೊತ್ತಿದೆ ಅಂತ ಅರ್ಥ ಪೂರ್ತಿ ಗೊತ್ತಿದ್ದರೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅರ್ಧಂಬರ್ಧ ಗೊತ್ತಿರೋರಿಗೆ ಮತ್ತು ಅಂತಸ್ತತ್ವ ಯಾರಿಗಿಲ್ವೋ ಅವ್ರು ಯಾರು ಕೂಡ ಈ ರೀತಿ ಸ್ವಾತಂತ್ರ್ಯ ಹೋರಾಟಗಾರನ ಅವಹೇಳನವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ವಿನಂತಿ ಮಾಡ್ತೇನೆ ಮತ್ತು ಆಗ್ರಹಿಸ್ತೇನೆ ದಯಮಾಡಿ ಅಂಡಮಾನಿನ ಸೆಲ್ಯುಲರ್ ಜೈಲನ್ನು ನೋಡ್ಕೊಂಡು ಬನ್ನಿ ನೀವು ಯಾವುದೇ ಸಮಾಜವಾದಿ ಅಂತ ಅಂದ್ಕೊಂಡು ಲಕ್ಷಾಂತರ ಜನರನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಮೋಜು ಮಾಡಿದಂಥವ್ರು ಸಾವರ್ಕರ್ ಅವರ ಜೈಲನ್ನು ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ ಯಾವ ರೀತಿ ಅಂತ ಹೋರಾಟ ಅವತ್ತಾಗಿತ್ತು ಬ್ರಿಟಿಷರ ಕ್ರೂರತೆಗೆ ಯಾವ ರೀತಿ ಅವರು ಶಿಕ್ಷೆಯನ್ನು ಅನುಭವಿಸಿದ್ರು ಅಂತ ಗೊತ್ತಿದೆ ನಿಮ್ಗೆ ಪುರುಸೋದಿದ್ರೆ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಿ ಅಂತ ನಾನು ಆಗ್ರಹಿಸ್ತಾನೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ